ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಇವತ್ತಿನ ದಿನ ನಿಮ್ಮ ಭಾಗ ಬಿಯಲ್ಲಿ ಬರ್ತಕ್ಕಂತಹ ಆರನೇ ಅಧ್ಯಾಯವಾದಂತಹ ದ್ವಿತೀಯ ಪಿ ಯು ಸಿಯ ಜಿಯೋಗ್ರಫಿಯ ಆರನೇ ಅಧ್ಯಾಯವಾದಂತಹ ಭಾರತದ ಜನಸಂಖ್ಯೆಯ ಬಗ್ಗೆ ಒಂದು ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ನಾವು ಕಳೆದ ಕ್ಲಾಸಲ್ಲಿ ಅಂದರೆ ಭಾಗ ಎಯಲ್ಲಿ ನಾವು ಏನು ನೋಡಿದ್ವಿ, ಈ ಹಿಂದೆ ಪ್ರಪಂಚದ ಜನಸಂಖ್ಯೆಯನ್ನು ನೋಡಿದ್ವಿ. ಆದರೆ ಈ ಒಂದು ಕ್ಲಾಸಲ್ಲಿ ನಾವು ಜಸ್ಟ್ ನಮ್ಮ ಭಾರತದ ಜನಸಂಖ್ಯೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಈ ನಾವು ಹೋದ ಒಂದು ಚಾಪ್ಟರ್ನಲ್ಲಿ ಅಂದರೆ ಪ್ರಪಂಚದ ಜನಸಂಖ್ಯೆಯಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿ ಜನಸಂಖ್ಯೆ ಯಾವ ರೀತಿ ಇದೆ, ಜನಸಂಖ್ಯೆ ಹಂಚಿಕೆ ಯಾವ ರೀತಿ ಇದೆ, ಮತ್ತು ಜನಸಂಖ್ಯೆಯ ಒಂದು ಪರಿಣಾಮಗಳು ಪ್ರಪಂಚದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಮತ್ತು ಜನಸಂಖ್ಯೆಯಲ್ಲಿರ್ತಕ್ಕಂತಹ ಲಿಂಗಾನುಪಾತ ಇರ್ಬೋದು, ವಯೋಮಾನ ರಚನೆ, ಶೈಕ್ಷಣಿಕ ಸಾಧನೆ, ಇವೆಲ್ಲವೂ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಪಂಚದ ಜನಸಂಖ್ಯೆ ಅಂತಕ್ಕಂತಹ ಅಧ್ಯಾಯದಲ್ಲಿ ನೋಡಿದ್ವಿ. ಆದರೆ ನಾವು ಈ ಒಂದು ಭಾರತದ ಜನಸಂಖ್ಯೆ ಅಂತಕ್ಕಂತಹ ಅಧ್ಯಾಯದಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಜನಸಂಖ್ಯೆ ಯಾವ ರೀತಿ ಹಂಚಿಕೆಯಾಗಿದೆ, ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ, ಎಷ್ಟು ಜನಸಂಖ್ಯೆ ಇದೆ ನಮ್ಮ ಭಾರತದಲ್ಲೆಡೆ, ಯಾವ ರೀತಿಯಾಗಿ ಜನಸಂಖ್ಯೆ ಹಂಚಿಕೆ ಆಗಿದೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಪ್ರಥಮವಾಗಿ ಜನಸಂಖ್ಯೆ ಅಂದ್ರೇನು ನೋಡಿ. ಜನಸಂಖ್ಯೆ ಅಂತ ಅಂದರೆ ನೀವು ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೆ, ಜನಸಂಖ್ಯೆ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸ್ತಕ್ಕಂತಹ ನಿವಾಸಿಗಳ ಸಂಖ್ಯೆ ಏನಿದೆಯಲ್ಲ ಅದನ್ನು ನಾವು ಜನಸಂಖ್ಯೆ ಅಂತ ಕರಿತೇವೆ. ನೋಡಿ, ಒಂದು ನಿರ್ದಿಷ್ಟ ಪ್ರದೇಶ, ಆ ಪ್ರದೇಶದಲ್ಲಿ ವಾಸಿಸ್ತಕ್ಕಂತಹ ನಿವಾಸಿಗಳ ಸಂಖ್ಯೆಯನ್ನು ನಾವು ಜನಸಂಖ್ಯೆ ಅಂತ ಕರಿತೇವೆ. ನಮ್ಮ ಒಂದು ಭಾರತ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿನೇ ಎರಡನೆಯ ಸ್ಥಾನವನ್ನು ಹೊಂದಿದೆ. ನೋಡಿ, ಚೀನಾ ಇಡೀ ಜಗತ್ತಿನಲ್ಲಿಯೇ ಪ್ರಥಮ ರಾಷ್ಟ್ರವಾದರೆ, ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಪ್ರಪ್ರಥಮ ರಾಷ್ಟ್ರ ಚೀನಾ ಆದರೆ, ಅದರ ತದನಂತರ ಪ್ರಪಂಚದಲ್ಲಿಯೇ ಎರಡನೇ ಸ್ಥಾನವನ್ನು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರತಕ್ಕಂತಹ ದೇಶ ನಮ್ಮ ಭಾರತ ಆಗಿದೆ. ನೋಡಿ, 2011 ಜನಗಣತಿಯ ಪ್ರಕಾರ ನಮ್ಮ ಭಾರತದ ಒಟ್ಟು ಜನಸಂಖ್ಯೆ 121 ಕೋಟಿ ಜನಸಂಖ್ಯೆ ಇದೆ. ನೋಡಿ, ನಮ್ಮ ಭಾರತ ಕೇವಲ ಪ್ರಪಂಚದ 2.4% ಮಾತ್ರ ಭೂಪ್ರದೇಶ ಹೊಂದಿದೆ. ನೋಡಿ, ನಮ್ಮ ಭಾರತ ಕೇವಲ ಪ್ರಪಂಚದ 2.4% ಮಾತ್ರ ಭೂಪ್ರದೇಶ ಹೊಂದಿದರೆ ಆದರೆ ಜನಸಂಖ್ಯೆಯಲ್ಲಿ 17.5% ಜನಸಂಖ್ಯೆ ನಮ್ಮ ಭಾರತ ಹೊಂದಿದೆ. ನೋಡಿ, ಇಡೀ ಪ್ರಪಂಚದ ಜನಸಂಖ್ಯೆಯ ಒಟ್ಟು ಜನಸಂಖ್ಯೆಯಲ್ಲಿ 17.5% ಜನಸಂಖ್ಯೆಯನ್ನು ನಮ್ಮ ಭಾರತ ಅಷ್ಟೇ ಹೊಂದಿದೆ. ಆದ್ದರಿಂದ ನಮ್ಮ ಭಾರತವನ್ನು ಪ್ರಪಂಚದ ಎರಡನೆಯ ರಾಷ್ಟ್ರ ಅಂತ ಕರೀತಾರೆ. ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಎರಡನೆಯ ರಾಷ್ಟ್ರ ಅಂತ ನಮ್ಮ ಭಾರತವನ್ನು ಕರೀತಾರೆ. ನೋಡಿ, ಭಾರತದಲ್ಲಿ ಜನಸಂಖ್ಯೆ ಅತಿ ಹೆಚ್ಚಾಗಿದೆ, ಅದರ ಜೊತೆ ಜೊತೆಗೆ ಇನ್ನೂ ಹೆಚ್ಚು ಬೆಳವಣಿಗೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹೀಗೆ ಈ ಒಂದು ಜನಸಂಖ್ಯೆ ಬೆಳವಣಿಗೆ ಆಗಿ ಒಂದು ಹಂತ ತಲುಪುವವರಿಗೆ ಅದನ್ನು ತಲುಪಿದ್ದರೆ ಆದರೆ ಅದನ್ನು ನಾವು ಜನಸಂಖ್ಯಾ ಸ್ಫೋಟ ಅಂತ ಕರಿತೀವಿ. ನೋಡಿ, ಜನಸಂಖ್ಯೆ ಈ ಒಂದು ದೇಶದ ಅಭಿವೃದ್ಧಿ ಮಾನವನ ಸಂಪನ್ಮೂಲ ಅತಿ ಅವಶ್ಯಕ. ಆದರೆ ಆ ಒಂದು ದೇಶದ ಸ್ವಾಭಾವಿಕ ಆದರ್ಶವಾಗಿರಬೇಕು. ಈಗಾಗಲೇ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಭಾರತ, ಇದನ್ನು ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ, ಜನಸಂಖ್ಯಾ ಸ್ಫೋಟ ಅಂತ ಕರಿತೀವಿ. ಈ ಒಂದು ಜನಸಂಖ್ಯಾ ಸ್ಫೋಟ ಆದಲ್ಲಿ ಆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಅತ್ಯಂತ ಪರಿಣಾಮ ಬೀರ್ತದೆ. ಜನಸಂಖ್ಯೆ ಹೆಚ್ಚುತ್ತಾ ಹೆಚ್ಚುತ್ತಾ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರ್ತದೆ. ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ, ಉದ್ಯೋಗಾವಕಾಶ, ಹೀಗೆ ಹಲವಾರು ರೀತಿಯಾಗಿ ಆ ದೇಶದ ಮೇಲೆ ಜನಸಂಖ್ಯೆ ಪರಿಣಾಮ ಬೀರ್ತದೆ ಅಂತಲೇ ಹೇಳ್ಬೋದು. ನೋಡಿ, ನಾವು ಪ್ರಥಮವಾಗಿ ಈಗ ಜನಸಂಖ್ಯೆ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು, ಜನಸಂಖ್ಯೆ ಒಮ್ಮೆ ಅಕ್ಕಲೇ ಒಂದು ಹಂತಕ್ಕೆ ನಾವು ಜನಸಂಖ್ಯೆ 121 ಕೋಟಿ ತಲುಪಲಿಲ್ಲ, ಹಂತ ಹಂತವಾಗಿ ಜನಸಂಖ್ಯೆ ಬೆಳವಣಿಗೆ ಆಯಿತು. ಸೊ ಆ ಯಾವ ರೀತಿಯಾಗಿ ಜನಸಂಖ್ಯೆ ಬೆಳವಣಿಗೆ ಆಯಿತು ಅನ್ನೋದನ್ನು ನೋಡೋದಾದರೆ ಅದರಲ್ಲಿ 4 ಹಂತದ ರೂಪದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗ್ತದೆ. ನೋಡಿ, 1901 ರಿಂದ 1921 ಸ್ಥಿರ ಜನಸಂಖ್ಯಾ ಬೆಳವಣಿಗೆ ಅಂತ ಹೆಸರು ಕೊಟ್ವಿ.
1921 1951 ನಿರಂತರ ಬೆಳವಣಿಗೆ 1951 81 ಶೀಘ್ರ ಅಧಿಕ ಬೆಳವಣಿಗೆ 1981 2011 ಅಧಿಕ ಬೆಳವಣಿಗೆಯೊಂದಿಗೆ ಇಳಿಮುಖವಾಗಿರ್ತಕ್ಕಂತಹ ಸ್ಪಷ್ಟ ಸೂಚನೆ ಅಂದರೆ ಇದರ ಅರ್ಥ ಇಷ್ಟೇ 1921 ಅವಧಿಯಲ್ಲಿ ಈ ಒಂದು 20 ವರ್ಷದ ಅವಧಿಯಲ್ಲಿ ಏನಾಯ್ತಪ್ಪ ಅಂದರೆ ಸ್ಥಿರ ಜನಸಂಖ್ಯಾ ಬೆಳವಣಿಗೆ ಅಂತ ಕರಿದ್ವಿ ಯಾಕೆ ಅಂದರೆ ಇಲ್ಲಿ 238 ದಶಲಕ್ಷದಿಂದ 251 ದಶಲಕ್ಷಕ್ಕೆ ಜನಸಂಖ್ಯೆ ಏರಿಕೆ ಆಯಿತು ಇಲ್ಲಿ ಕೇವಲ 13% ಅಂದರೆ 13 ದಶಲಕ್ಷ ಜನಸಂಖ್ಯೆ ಮಾತ್ರ ಏರಿಕೆ ಆಯಿತು ಯಾಕೆ ಅಂದರೆ ಇಲ್ಲಿ ಜನಸಂಖ್ಯಾ ಬೆಳವಣಿಗೆ ಅತ್ಯಂತ ಕಡಿಮೆ ಕಾರಣ ಇಷ್ಟೇ ಅಲ್ಲಿ ಅತಿ ಹೆಚ್ಚು ಸಾಂಕ್ರಾಮಿಕ ರೋಗಗಳಿದ್ದವು ಕಾಲರಾ ಇರ್ಬೋದು ಕ್ಷಯ ಇರ್ಬೋದು ಪ್ಲೇಗ್ ಇರ್ಬೋದು ಮಲೇರಿಯಾ ವಿಷಮ ಶೀತ ಜ್ವರದಂತಹ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯಿಂದ ಅಲ್ಲಿ ಉತ್ತಮವಾದಂತಹ ವೈದ್ಯಕೀಯ ಸೌಲಭ್ಯ ಇಲ್ಲದೇ ಇರುವುದರಿಂದ ಈ ಒಂದು 1901 ರಿಂದ 1921 ಅವಧಿಯಲ್ಲಿ ಜನಸಂಖ್ಯೆ ಅಷ್ಟು ಬೆಳವಣಿಗೆ ಕಾಣಲಿಲ್ಲ ಅಲ್ಲಿ ವೈದ್ಯಕೀಯ ಸೌಲಭ್ಯಗಳು ಇರಲಿಲ್ಲ ಮತ್ತು ಮಾನವನಿಗೆ ಬೇಕಾಗ್ತಕ್ಕಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದರಿಂದ 1901 ರಿಂದ 1921 ಅವಧಿಯಲ್ಲಿ ಸ್ಥಿರ ಜನಸಂಖ್ಯಾ ಬೆಳವಣಿಗೆ ಯಾಕೆ ಇಲ್ಲಿ ಬೆಳವಣಿಗೆ ಅತಿ ಹೆಚ್ಚಿರಲಿಲ್ಲ ಸ್ಥಿರವಾಗಿತ್ತು ಜನಸಂಖ್ಯೆ ಬೆಳವಣಿಗೆ ತದನಂತರ ಅದರ ಮುಂದುವರೆದು 1921 ರಿಂದ 1951 ಅವಧಿಯಲ್ಲಿ ನಿರಂತರ ಬೆಳವಣಿಗೆ ಆಯಿತು ಜನಸಂಖ್ಯೆ ನಿರಂತರವಾಗಿ ಬೆಳವಣಿಗೆ ಆಯಿತು ಯಾಕೆ ಅಂದರೆ ಈ ಒಂದು ಹಂತದಲ್ಲಿ ಜನಸಂಖ್ಯೆ 251 ದಶಲಕ್ಷದಿಂದ 361 ದಶಲಕ್ಷಕ್ಕೆ ಜನಸಂಖ್ಯೆ ಏರಿಕೆ ಆಯಿತು ಇಲ್ಲಿ 110 ದಶಲಕ್ಷ ಜನಸಂಖ್ಯೆ ಏರಿಕೆ ಆಯಿತು ಆದ ಕಾರಣ ಇದನ್ನು ನಾವು ನಿರಂತರ ಬೆಳವಣಿಗೆ ಅಂತ ಕರಿತೀವಿ ಯಾಕೆ ಇಷ್ಟು ಏರಿಕೆ ಆಯಿತಪ್ಪ ಅಂದರೆ ಇಲ್ಲಿ ನಾವು ಲಾಸ್ಟ್ ಅವಧಿಯಲ್ಲಿ ನೋಡಿದ್ವಿ ಸಾಂಕ್ರಾಮಿಕ ರೋಗಗಳು ಅಂತ ಪ್ಲೇಗ್ ಇರ್ಬೋದು ಕಾಲ್ರಾ ಮಲೇರಿಯಾ ವಿಷಮ ಶೀತ ಜ್ವರ ಇಂತಹ ಸಾಂಕ್ರಾಮಿಕ ರೋಗಗಳನ್ನು ನಾವು ನಿಯಂತ್ರಣ ಮಾಡಿದ್ವಿ ಎಲ್ಲಿ ಈ ಒಂದು ಅವಧಿಯಲ್ಲಿ 1921 ರಿಂದ 1951 ಅವಧಿಯಲ್ಲಿ ಈ ಸಾಂಕ್ರಾಮಿಕ ರೋಗಗಳನ್ನು ನಾವು ನಿಯಂತ್ರಣ ಮಾಡಿದ್ರಿಂದ ಅಲ್ಲಿ ಏನಾಗ್ತದೆ ಮರಣ ಪ್ರಮಾಣ ಕಡಿಮೆಯಾಗಿ ಜನನ ಪ್ರಮಾಣ ಹೆಚ್ಚಾಗಿ ಈ ಒಂದು ಜನಸಂಖ್ಯೆ ಬೆಳವಣಿಗೆ ಕಾಣ್ತದೆ ತದನಂತರ 1951 ರಿಂದ 1981 ಅವಧಿ ಏನಿದೆ ಇದನ್ನು ನಾವು ಶೀಘ್ರ ಅಧಿಕ ಬೆಳವಣಿಗೆ ಅಂತ ಕರಿತೀವಿ ಶೀಘ್ರ ಅಧಿಕ ಬೆಳವಣಿಗೆ ಅಂತ ಯಾಕೆ ಕರಿತೀವಿ ನೋಡಿ ಈ ಒಂದು ಹಂತದಲ್ಲಿ 361 ದಶಲಕ್ಷದಿಂದ 681 ದಶಲಕ್ಷಕ್ಕೆ ಜನಸಂಖ್ಯೆ ಏರಿಕೆ ಆಯಿತು ನೋಡಿ 361 ರಿಂದ 686 ದಶಲಕ್ಷಕ್ಕೆ ಏರಿಕೆ ಆಗಿದ್ದೆ ಅದರಲ್ಲಿ ಇಲ್ಲಿ ಟೋಟಲ್ 325 ದಶಲಕ್ಷ ಜನಸಂಖ್ಯೆ ಏರಿಕೆ ಆಗ್ತದೆ ಆದ ಕಾರಣ ಈ ಒಂದು ಅವಧಿ ಏನಿದೆ ಶೀಘ್ರ ಅಧಿಕ ಬೆಳವಣಿಗೆ ಅಂತ ಕರೆದ್ವಿ ಯಾಕೆ ಅಂದರೆ ಇಲ್ಲಿ ಜನಸಂಖ್ಯೆಯಲ್ಲಿ ಸಾಮಾಜಿಕ ಆರ್ಥಿಕ ಯೋಜನೆಗಳು ಜಾರಿಗೆ ಬರ್ತವೆ ಸಾಂಕ್ರಾಮಿಕ ರೋಗಗಳು ನಿಯಂತ್ರಣ ಆಗ್ತವೆ ವೈದ್ಯಕೀಯ ಸೌಲಭ್ಯಗಳು ಜಾಸ್ತಿ ಆಗ್ತವೆ ಮಾನವನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಜಾಸ್ತಿ ಆಗ್ತವೆ ಈ ಕಾರಣದಿಂದ ಇಲ್ಲಿ ಜನಸಂಖ್ಯೆ ಅತ್ಯಧಿಕ ಆಗ್ತದೆ ಅಂತಲೇ ಹೇಳ್ಬೋದು ತದನಂತರ 1981 ರಿಂದ 2011 ಅಧಿಕ ಬೆಳವಣಿಗೆಯೊಂದಿಗೆ ಇಳಿಮುಖವಾಗ್ತಿರ್ತಕ್ಕಂತಹ ಸ್ಪಷ್ಟ ಸೂಚನೆ ಅಂತ ಹೇಳಿದ್ವಿ ಈ ಒಂದು ನಾಲ್ಕನೇ ಹಂತ ಏನಿದೆ ಈ ಮೇಲಿನ 3 ಹಂತಗಳಿಗಿಂತ ಭಿನ್ನ ಯಾಕೆ ಇಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ ಏನಿದೆ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು ಯಾಕೆ ಈ ಒಂದು ಜನಸಂಖ್ಯಾ ಬೆಳವಣಿಗೆ ಅತಿ ಹೆಚ್ಚಾಗ್ತಿರೋದ್ರಿಂದ ನಾವೇನು ಮಾಡಿದ್ವಿ ಈ ಒಂದು ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ಮಾಡ್ತಾ ಹೋದ್ವಿ ಆದ ಕಾರಣ ಈ ಒಂದು ಅವಧಿಯಲ್ಲಿ ಏನಿದೆ ಜನಸಂಖ್ಯೆ ಅಧಿಕ ಬೆಳವಣಿಗೆಯ ಜೊತೆ ಜೊತೆಗೆ ಇಳಿಮುಖವಾಗುತ್ತಿರ್ತಕ್ಕಂತಹ ಸ್ಪಷ್ಟ ಸೂಚನೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಜನಸಂಖ್ಯಾ ಬೆಳವಣಿಗೆ ದರ ಈ ಮೊದಲೇನಿತ್ತು 1981 ರಲ್ಲಿ 24.6% ಇತ್ತು ಆದರೆ 2011 ರ ವೇಳೆಗೆ ಏನಾಯ್ತದು 17.6%ನಷ್ಟು ಇಳಿಕೆ ಆಯಿತು ಆದ ಕಾರಣ ಇದನ್ನು ನಾವು ಅಧಿಕ ಜನಸಂಖ್ಯಾ ಬೆಳವಣಿಗೆಯೊಂದಿಗೆ ಇಳಿಮುಖವಾಗ್ತಿರ್ತಕ್ಕಂತಹ ಸ್ಪಷ್ಟ ಸೂಚನೆ ಅಂತ ಕರಿತೇವೆ ಸೊ ಈ ರೀತಿಯಾಗಿ ನಾವು ಜನಸಂಖ್ಯಾ ಬೆಳವಣಿಗೆಯನ್ನು ನಾವು 4 ವಿಭಾಗಗಳಾಗಿ ವಿಂಗಡಣೆ
ಮಾಡ್ತೇವೆ. ಒಂದು 1901 to 1921 ಈ ಅವಧಿಯಲ್ಲಿ ಕೇವಲ 18 ಲಕ್ಷ ಜನಸಂಖ್ಯೆ ಏರಿಕೆ ಆಗ್ತದೆ. ತದನಂತರ ಎರಡನೇ ಅವಧಿಯಲ್ಲಿ 110 ದಶಲಕ್ಷ ಜನಸಂಖ್ಯೆ ಬೆಳವಣಿಗೆ ಆಗ್ತದೆ. ತದನಂತರ 325 ದಶಲಕ್ಷ ಜನಸಂಖ್ಯೆ ಏರಿಕೆ ಆಗ್ತದೆ. ಈ ರೀತಿಯಾಗಿ ಜನಸಂಖ್ಯೆ ಹಂತ ಹಂತವಾಗಿ ಏರಿಕೆಯಾಗಿ ಈಗ ಪ್ರಸ್ತುತ 2011 ಒಟ್ಟು 121.01 ಕೋಟಿ ಜನಸಂಖ್ಯೆಯನ್ನು ನಮ್ಮ ಭಾರತ ಹೊಂದಿ ಇಡೀ ಪ್ರಪಂಚದ ಎರಡನೆಯ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೆ ನಾವು ಜನಸಂಖ್ಯೆ ಅರ್ಥ ಮತ್ತು ಯಾವ ರೀತಿ ಜನಸಂಖ್ಯೆ ಬೆಳವಣಿಗೆ ಆಯಿತು ಅನ್ನೋದನ್ನು ನೋಡಿದ್ವಿ. ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡಿದ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಜನಸಂಖ್ಯೆ ಇಷ್ಟು ತೀವ್ರಗತಿಯಾಗಿ ಬೆಳವಣಿಗೆ ಆಗಲು ಕಾರಣಗಳು ಏನು, ಆ ಕಾರಣಗಳು ಯಾವ್ಯಾವು, ಮತ್ತು ಅದರಲ್ಲಿ ಎರಡು ಬರ್ತವೆ, ಒಂದು ಅಧಿಕ ಜನನ ಪ್ರಮಾಣ ಮತ್ತು ಕಡಿಮೆ ಮರಣ ಪ್ರಮಾಣ. ಸೊ ಅಧಿಕ ಜನನ ಪ್ರಮಾಣಕ್ಕೆ ಕಾರಣ ಏನು, ಕಡಿಮೆ ಮರಣ ಪ್ರಮಾಣಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.